ಐದು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ ಇಪ್ಪತ್ತು ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರಚಿಸಿ ಈ ಒಂದು ರೇಖಾತ್ಮಕ ಸಮೀಕರಣದ ನಕ್ಷೆ ಏನು ರೇಖೆ ಆಗಿರುತ್ತೆ ಈ ರೇಖೆಯು ಈ ಸಮೀಕರಣವನ್ನು ತೃಪ್ತಿಗೊಳಿಸುವಂತಹ ಎಲ್ಲ ಎಕ್ಸ್ ಮತ್ತು ವೈ ಬೆಲೆಗಳನ್ನು ನಾವು ನಿರ್ದೇಶಕಗಳಾಗಿ ತೆಗೆದುಕೊಂಡು ಬಿಂದುಗಳಲ್ಲಿ ಸೂಚಿಸಿದ್ರೆ ಆ ಬಿಂದುಗಳನ್ನು ಸೇರಿಸಿದಾಗ ದೊರಕುವಂತಹ ರೇಖೆ ಆಗಿರುತ್ತೆ ಹಾಗಾಗಿ ಆ ರೇಖೆಯ ಮೇಲಿನ ಎಲ್ಲ ಬಿಂದುಗಳು ಈ ಒಂದು ಸಮೀಕರಣವನ್ನು ತೃಪ್ತಿಗೊಳಿಸುವಂತಹ ಎಕ್ಸ್ ಮತ್ತು ವೈ ಬೆಲೆಗಳಾಗಿರುತ್ತೆ ಅದಕ್ಕಾಗಿ ನಾವೇನು ಮಾಡಬೇಕಾಗಿರುತ್ತೆ ಎಕ್ಸ್ಗೆ ಬೆಲೆಗಳನ್ನು ನೀಡಿ ಅದಕ್ಕೆ ಅನುರೂಪವಾದಂತಹ ವೈ ಬೆಲೆಗಳನ್ನು ಕಂಡುಹಿಡಿದು ಆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ನಾವು ಈ ಗ್ರಾಫ್ನಲ್ಲಿ ಪ್ರತಿನಿಧಿಸಿ ಆ ಬಿಂದು ಸೇರಿಸಿದ್ವಿ ಅಂತ ಹೇಳಿದ್ರೆ ಈ ಒಂದು ಸಮೀಕರಣದ ನಕ್ಷೆ ದೊರಕುತ್ತೆ ಅದಕ್ಕಾಗಿ ಮೊದಲು ನಾನು ಈ ಸಮೀಕರಣವನ್ನು ಸುಲಭ ರೂಪಕ್ಕೆ ತೆಗೆದುಕೊಳ್ತೇನೆ ವೈನಲ್ಲಿ ಬಿಡಿಸೋದಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಸಮೀಕರಣವನ್ನು ವೈನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ ಅದಕ್ಕಾಗಿ ಸಮೀಕರಣವನ್ನು ಮತ್ತೊಮ್ಮೆ ತೆಗೆದುಕೊಳ್ತಾ ಇದ್ದೀನಿ ಐದು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ ಇಪ್ಪತ್ತು ಈಗ ನಾನು ವೈಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಮೈನಸ್ ಐದು ಎಕ್ಸನ್ನು ಸೇರಿಸ್ತಾ ಇದ್ದೇನೆ ಆಗ ನನಗೆ ಉಳಿದುಕೊಳ್ತಾ ಇರುವಂಥದ್ದು ಎರಡು ವೈ ಈಕ್ವಲ್ಸ್ ಇಪ್ಪತ್ತು ಮೈನಸ್ ಐದು ಎಕ್ಸ್ ಆಗಿದೆ ವೈಗೆ ಬಿಡಿಸುವ ಸಲುವಾಗಿ ಮತ್ತೊಮ್ಮೆ ಸಮೀಕರಣವನ್ನು ಎರಡು ಬದಿಯಲ್ಲಿ ಎರಡರಿಂದ ಭಾಗಿಸ್ತಾ ಇದ್ದೇನೆ ನನಗೀಗ ಉಳಿದುಕೊಳ್ತಾ ಇರುವಂಥದ್ದು ಈ ಬದಿಯಲ್ಲಿ ವೈ ಆಗಿದೆ ಮತ್ತು ಈ ಬದಿಯಲ್ಲಿ ನಾವು ಇದನ್ನು ಹೀಗೆ ಉಳಿಸ್ಕೊಂಡು ಲೆಕ್ಕಾಚಾರ ಮಾಡಬಹುದಾಗಿರುತ್ತೆ ಅಥವಾ ಇಪ್ ಇಪ್ಪತ್ತು ಬಾಗಿಸು ಎರಡು ಅಂತ ಹೇಳಿದ್ರೆ ಹತ್ತು ಆಗುತ್ತೆ ಮೈನಸ್ ಐದು ಡಿವೈಡೆಡ್ ಬೈ ಎರಡು ಇಂಟು ಎಕ್ಸ್ ಆಗಿದೆ ಈಗ ನಾವು ಎಕ್ಸ್ಗೆ ಬೆಲೆಗಳನ್ನು ನೀಡಿ ಅನುರೂಪವಾದ ವೈ ಬೆಲೆಗಳನ್ನು ಪಡೆದುಕೊಂಡು ಈ ಎಕ್ಸ್ ವೈ ನಿರ್ದೇಶಾಂಕಗಳನ್ನು ಗ್ರಾಫ್ನಲ್ಲಿ ಪ್ರತಿನಿಧಿಸಿ ಆ ಬಿಂದುಗಳನ್ನು ಸೇರಿಸಿದ್ರೆ ನಮಗೆ ಈ ರೇಖಾತ್ಮಕ ಸಮೀಕರಣದ ನಕ್ಷೆ ದೊರಕುತ್ತೆ ಅದಕ್ಕಾಗಿ ನಾನೊಂದು ಕೋಷ್ಟಕವನ್ನು ತೆಗೆದುಕೊಳ್ತಾ ಇದ್ದೇನೆ ಎಕ್ಸ್ ಮತ್ತು ಎಕ್ಸ್ನ ಬೆಲೆಗೆ ಅನುರೂಪವಾಗಿ ದೊರಕುವಂತಹ ವೈನ ಬೆಲೆ ಈ ಒಂದು ಕೋಷ್ಟಕವನ್ನು ನಾನೀಗ ತೆಗೆದುಕೊಳ್ತಾ ಇದ್ದೇನೆ ಮೊದಲಿಗೆ ನಾವು ಸುಲಭವಾಗಿ ಮಾಡುವಂಥದ್ದು ಅಂತ ಹೇಳಿದ್ರೆ ಎಕ್ಸ್ಗೆ ಸೊನ್ನೆಯನ್ನು ಆದೇಶಿಸುವಂಥದ್ದು ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವೈನ ಬೆಲೆ ಏನಾಗುತ್ತೆ ನೋಡೋಣ ಹತ್ತು ಮೈನಸ್ ಐದು ಬಾಗಿಸು ಎರಡು ನಮಗಿರುವಂತಹ ಸಮೀಕರಣ ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆಯನ್ನು ಆದೇಶಿಸಿದ್ರೆ ಸೊನ್ನೆ ಇಂಟು ಐದು ಬಾಗಿಸು ಎರಡು ಅಂತ ಹೇಳಿದ್ರೆ ಈ ಇಡೀ ಒಂದು ಟರ್ಮ್ ನ ಬೆಲೆ ಸೊನ್ನೆ ಆಗುತ್ತೆ ಹತ್ತು ಮೈನಸ್ ಸೊನ್ನೆ ಅಂತ ಹೇಳಿದ್ರೆ ವೈನ ಬೆಲೆ ಹತ್ತು ಆಯ್ತು ಎಕ್ಸ್ನ ನ ಬೆಲೆ ಸೊನ್ನೆ ಇದ್ದಾಗ ವೈನ ಬೆಲೆ ಹತ್ತು ಆಗಿದೆ ಅದನ್ನು ನಾವಿಲ್ಲಿ ಗುರುತಿಸ್ಬಿಡೋಣ ಎಕ್ಸ್ನ ನ ಬೆಲೆ ಸೊನ್ನೆ ಇದ್ದಾಗ ವೈನ ಬೆಲೆ ಹತ್ತು ದೊರಕ್ತಾ ಇದೆ ಅದನ್ನು ನಾವಿಲ್ಲಿ ಗುರುತಿಸೋಣ ಇದು ಎಕ್ಸ್ನ ನ ಬೆಲೆ ಸೊನ್ನೆ ಇದ್ದಾಗ ವೈನ ಬೆಲೆ ಹತ್ತು ಆಗಿದೆ ಈ ಒಂದು ಬಿಂದುವಿನ ನಿರ್ದೇಶಾಂಕ ಸೊನ್ನೆ ಕಾಮ ಹತ್ತು ಆಗಿದೆ ಎಕ್ಸ್ಗೆ ಮತ್ತೊಂದು ಬೆಲೆಯನ್ನ ನೀಡೋಣ ನಾನೀಗ ನೀಡ್ತಾ ಇರುವಂತಹ ಬೆಲೆ ಎರಡು ಕಾರಣ ಎರಡರ ಗುಣಕಗಳನ್ನು ತೆಗೆದುಕೊಂಡ್ರೆ ನಮಗೆ ಸುಲಭವಾಗಿ ಕ್ಯಾನ್ಸಲ್ ಆಗುತ್ತೆ ಉತ್ತರ ಸುಲಭವಾಗಿ ದೊರಕುತ್ತೆ ಆ ಒಂದು ಕಾರಣದಿಂದ ವೈ ಈಕ್ವಲ್ಸ್ ಹತ್ತು ಮೈನಸ್ ಐದು ಬಾಗಿಸು ಎರಡು ಈಗ ಎಕ್ಸ್ನ ಬೆಲೆ ಎರಡು ಆಗಿದೆ ಇಲ್ಲಿ ಎರಡು ಮತ್ತು ಎರಡು ಕ್ಯಾನ್ಸಲ್ ಆಗಿ ಐದು ಉಳ್ಕೊಳ್ತಾ ಇದೆ ಹತ್ತರಲ್ಲಿ ಐದನ್ನು ಕಳೆದ್ವಿ ಅಂತ ಹೇಳಿದ್ರೆ ಐದು ದೊರಕುತ್ತೆ ಎಕ್ಸ್ನ ಬೆಲೆ ಎರಡು ಇದ್ದಾಗ ವೈನ ಬೆಲೆ ಐದು ಆಗಿದೆ ಈ ಒಂದು ನಿರ್ದೇಶಾಂಕವನ್ನು ಸಹ ನಾವು ಗ್ರಾಫ್ನಲ್ಲಿ ಪ್ರತಿನಿಧಿಸೋಣ ಎಕ್ಸ್ನ ಬೆಲೆ ಎರಡು ಇದ್ದಾಗ ವೈನ ಬೆಲೆ ಐದು ನಮಗೆ ಇನ್ನೊಂದು ಬಿಂದು ಇಲ್ಲೂ ದೊರಕ್ತಾ ಇದೆ ನಮಗೆ ಈ ಎರಡು ಬಿಂದುಗಳೇ ಸಾಕಾಗುತ್ತೆ ನಾವು ರೇಖೆಯನ್ನು ಎಳೆಯೋದಕ್ಕೆ ಯಾಕೆಂದರೆ ನಮಗೆ ಎರಡು ಬಿಂದುಗಳಿದ್ದರೆ ಆ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖೆಯನ್ನು ತೆಗೆದುಕೊಂಡು ನಾವು ಎರಡೂ ಕಡೆ ವೃದ್ಧಿಸಿದ್ವಿ ಅಂತ ಹೇಳಿದ್ರೆ ಈ ಒಂದು ಸಮೀಕರಣದ ರೇಖೆ ದೊರಕುತ್ತೆ ಆದಾಗ್ಯೂ ಸಹ ಮತ್ತೊಂದು ಬೆಲೆಯನ್ನು ನಾವು ನೋಡೋಣ ನಾನೀಗ ತೆಗೆದುಕೊಳ್ತಾ ಇರುವ ಮತ್ತೊಂದು ಬೆಲೆ ಅಂತ ಹೇಳಿದ್ರೆ ಅದು ನಾಲ್ಕು ಆಗಿದೆ ನಾನು ಆಗಲೇ ಹೇಳಿದೆ ಎರಡರ ಗುಣಕಗಳನ್ನು ತೆಗೆದುಕೊಂಡ್ರೆ ಸುಲಭವಾಗಿ ಸುಲಭೀಕರಿಸಬಹುದು ಅಂತ ಹಾಗಾಗಿ ಐದು ಬಾಗಿಸು ಎರಡು ಇಂಟು ಎಕ್ಸ್ನ ಬೆಲೆ ನಾಲ್ಕು ಆಗಿದೆ ಎರಡೆರಡಲಿ ನಾಲ್ಕು ಈಗ ನೀವು ಗಮನಿಸ್ಬೋದು ಐದರಲ್ಲಿ ಹತ್ತು ಹತ್ತು ಮೈನಸ್ ಹತ್ತು ಅಂತ ಹೇಳಿದ್ರೆ ಸೊನ್ನೆ ಎಕ್ಸ್ನ ಬೆಲೆ ನಾಲ್ಕು ಇದ್ದಾಗ ವೈನ ಬೆಲೆ ಸೊನ್ನೆ ಆಗಿದೆ ಈ ಒಂದು ನಿರ್ದೇಶಾಂಕವನ್ನು ಸಹ ಗ್ರಾಫ್ನಲ್ಲಿ ಪ್ರತಿನಿಧಿಸೋಣ ಎಕ್ಸ್ನ ಬೆಲೆ ನಾಲ್ಕು ಇದ್ದಾಗ ವೈನ ಬೆಲೆ ಸೊನ್ನೆ ಇರುತ್ತೆ ಎಕ್ಸ್ ಅಕ್ಷದ ಮೇಲೆ ವೈನ ಬೆಲೆ ಸೊನ್ನೆ ಅಂತ ನಮಗೆ ಗೊತ್ತಿದೆ ನಾಲ್ಕು ಕಾಮ ಸೊನ್ನೆ ಇದು ಈ ಬಿಂದು ಆಗಿದೆ ನಾವೀಗ ಈ ಮೂರು ಬಿಂದುಗಳನ್ನು ಒಂದು ರೇಖೆಯಿಂದ ಸೇರಿಸಿದ್ವಿ ಅಂತ ಹೇಳಿದ್ರೆ ನಮ್ಮ ನಕ್ಷೆ ದೊರಕುತ್ತೆ ಆ ರೇಖೆ ಈ ರೀತಿಯಾಗಿ ಕಂಡು ಬರ್ತಾ ಇದೆ ನೀವು ಈ ರೇಖೆಯನ್ನು ಎರಡೂ ಬದಿಯಲ್ಲಿ ವೃದ್ಧಿಸಿದ್ರಿ ಅಂತ ಹೇಳಿದ್ರೆ ಆಗ ನಿಮಗೆ ಈ ಒಂದು ರೇಖಾತ್ಮಕ ಸಮೀಕರಣದ ರೇಖೆ ದೊರಕುತ್ತೆ ಈ ರೇಖೆಯ ಮೇಲಿನ ಎಲ್ಲ ಬಿಂದುಗಳ ನಿರ್ದೇಶಾಂಕ ಏನಿದೆ ಎಕ್ಸ್ ಮತ್ತು ವೈ ಬೆಲೆ ಈ ಒಂದು ಸಮೀಕರಣವನ್ನ ತೃಪ್ತಿಗೊಳಿಸ್ತವೆ ನಮಗೆ ಬೇಕಾದಂತಹ ಐದು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ ಇಪ್ಪತ್ತು ಈ ಒಂದು ಸಮೀಕರಣದ ನಕ್ಷೆ ಈ ರೀತಿಯಾಗಿ ಇದೆ